ಚಳ್ಳಕೆರೆ ನಗರದ ವೆಂಕಟೇಶ ನಗರದಲ್ಲಿ ವಿಶೇಷ ಚೇತನರ ಶಾಲೆಯಲ್ಲಿ ಮಕ್ಕಳಿಗೆ ಸಿಹಿ ಊಟ ಮತ್ತು ಟೀಶರ್ಟ್ ವಿತರಣೆ ಮಾಡಲಾಯಿತು. ಜೈ ಗುರುಜಿ ಡಿವೈನ್ ಪಾರ್ಕ್ ಅಂಗಸಂಸ್ಥೆಯಾದ ಚಳ್ಳಕೆರೆ ವಿವೇಕ ಜಾಗೃತ ಬಳಗದ ವತಿಯಿಂದ ಸ್ವಾಮಿ ವಿವೇಕಾನಂದರ ಪುಣ್ಯ ಸ್ಮರಣೆ ಪ್ರಯುಕ್ತ ಈ ಪುಣ್ಯದ ಕಾರ್ಯ ನೆರವೇರಿಸಲಾಯಿತು. ನೆಕ್ಸ್ಟ್ ಅವರ ಒಂದು ಸ್ವಾವಲಂಬನೆ ಜೀವನ ಮಾಡ್ಕೊಳ್ಳೋಕ್ಕೋಸ್ಕರ ಆ ಒಂದು ಟ್ರೈನಿಂಗ್ ಅವರಿಗೆ ಇದೆ. ಈ ಥರ ವಿದ್ಯಾಭ್ಯಾಸ ಮಾಡಿ ಟೆಂತ್ ಮುಗಿಸ್ಕೊಂಡು ಡಿಪ್ಲೊಮಾ ಮುಗಿಸ್ಕೊಂಡು ಜಾಬಲ್ಲೇ ಇದ್ದಾರೆ. ತುಂಬ ಹುಡುಗರು ಜಾಬ್ ಮಾಡ್ತಿದ್ದಾರೆ. ಕೆಲವರು ಅಂತಿದ್ದಾರೆ, ಯಾವನಿಗೆ ಮಾತಾಡಲ್ಲ, ಇನ್ನೇನು ಜೀವನದಲ್ಲಿ ಅವನೇನು ಮಾಡೋಕ್ಕೆ ಸಾಧ್ಯ, ಯಾರ ಹತ್ರನೂ ಅವ್ನು ಕಮ್ಯುನಿಕೇಷನ್ ಮಾಡಲ್ಲ, ಯಾರ ಹತ್ರನೂ ಮಾತಾಡಲ್ಲ, ಏನಾದರೂ ಹೇಳಿದ್ರೆ ಒಂದು ವಸ್ತುನ ಐಡೆಂಟಿಫೈ ಮಾಡಲ್ಲ. ಅದು ತಪ್ಪು. ಇವತ್ತು ನಮ್ಮಲ್ಲಿ ಬಂದಿರೋ ಮಕ್ಕಳಿಗೆ ಇವತ್ತು ನಿಮಗೆ ಗೊತ್ತಿಲ್ಲ ಎಷ್ಟೋ ವಿಚಾರಗಳು, ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಕಾನ್ಸಂಟ್ರೇಷನ್ ಅದರಲ್ಲೇ ಇರುತ್ತೆ. ನಾವು ಹೇಗೆ ದಾರಿ ತೋರಿಸ್ತಾ ಹೋಗ್ತೀವೋ ಆ ದಾರಿಯಲ್ಲಿ ಇನ್ನೊಂದು ದಾರಿ ಹುಡುಕಂತ ಹೋಗ್ತಾ ಇರ್ತಾರೆ. ಅದು ಈ ಮಕ್ಕಳ ವಿಶೇಷತೆ. ಅದನ್ನು ನಾವು ಎಷ್ಟೋ ಜನಕ್ಕೆ ಅದು ತಪ್ಪು ಅವ್ರನ್ನ ವಿದ್ಯಾಭ್ಯಾಸ ನಡೆಸ್ರಿ ಅಂತ ನಮ್ಮ ಜಿಲ್ಲೆಯಾದ್ಯಂತ ಆರು ತಾಲೂಕಿಂದ ಸುಮಾರು ಹಳ್ಳಿಗಳನ್ನು ಸರ್ವೆ ಮಾಡ್ತಾ ಇರ್ತೀವಿ. ಹಾಗಾಗಿ ಕಂಡಂಥ ಮಕ್ಕಳಿಗೆಲ್ಲ ನಾವು ಇದನ್ನ ಅವ್ರ ಪೋಷಕರಿಗೆ ಅಲ್ಲಿ ಸಂಬಂಧಪಟ್ಟ ಶಾಲಾ ಶಿಕ್ಷಕರಿಗೆ ನಾನು ಹೇಳ್ತಾ ಇರ್ತೀವಿ. ಈ ಥರ ಮಕ್ಕಳನ್ನು ನಮ್ಮ ವಿಶೇಷ ಅಂದರೆ ಉಚಿತ ವಿದ್ಯಾಭ್ಯಾಸ. ಇದು ಯಾವುದೇ ರೀತಿ ಒಂದು ವೇತನ ಆಗಿ ಮತ್ತು ಏನು ತಗೊಳ್ಳಲ್ಲ. ಕಂಪ್ಲೀಟ್ ಅವ್ರಿಗೆ ಏನು ಬೇಕು ಡೈಲಿ ವಸ್ತು ಹಿಡಿದು ಎಜುಕೇಷನ್ಗೆ ಕಂಪ್ಲೀಟ್ ವಸ್ತು ಸಿಗುತ್ತೆ. ಊಟ ಸಮೇತ ಅವ್ರು ಮಲಗೋದಕ್ಕೆ ಇರ್ಬೋದು, ಆಮೇಲೆ ನಮ್ಮ ಯೋಗ ಆಗಿರ್ಬೋದು, ಮನುಷ್ಯರಿಗೆ ಒಳ್ಳೆ ದಾರಿ ತಗೊಂಡೋಗುವಂತ ಯಾವ್ಯಾವ ಕೇಂದ್ರಗಳಿದವೋ ಎಲ್ಲವಕ್ಕೂ ನಾನು ಯಾವಾಗಲೂ ಅಡಿಗೆ ಸೇವೆ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ಹಿಂದಿನಿಂದನೂ ನನ್ನ ಚಿಕ್ಕನಾದಾಗಿಂದ ನನಗೆ ಅದು ಅಭ್ಯಾಸ. ಅದರಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಚಿಂತೆ ಅಂದ್ರೆ ಬಹಳ ಇಷ್ಟ. ಅದರಲ್ಲೂ ನಾನು ಈ ಸ್ವಾಮಿ ವಿವೇಕಾನಂದರ ಪರಮ ಭಕ್ತ. ಬಲಂತ ಮಾಡ್ಕೊಂಡಿದ್ರೆ ಡಿವೈನ್ ಪಾರ್ಕ್. ಆಮೇಲೆ ಸುಮಾರು ನಮ್ಮ ಇವರು ಇವರನ್ನು ಸೇರಿ ನನಗೆ ಶ್ರೀ ರಾಮಕೃಷ್ಣ ಸ್ತೋತ್ರ ಕೊಟ್ಟಿದ್ದೆ. ನಾನು ಅವಾಗಿಂದನೂ ಸುಮಾರು ಒಂದು 20-30-50 ಗಂಟೆ ತರಿಸ್ತೀನಿ. ನನ್ನ ಹತ್ರ ಬರ್ತಕ್ಕಂಥ ಸ್ನೇಹಿತರಿಗೆ ಬಂಧುಗಳಿಗೆ ಅವ್ರೇನಾದರೂ ಸಮಸ್ಯೆಗಳು ಹೇಳ್ತಾರೆ, ಅದನ್ನು ನಾನು ಕೊಟ್ಟು ಇದನ್ನು ಆದಷ್ಟು ನೀವು ಜಪ ಮಾಡಿರಿ ಓದ್ರಿ ಅಂತ ಕೊಟ್ಟು ಕಳಿಸ್ತಿದ್ದೀನಿ ಅಂತ. ನಿಮ್ಮ ನಿಮ್ಮ ಒಟ್ಟಿಗೆ ಎಲ್ಲರಿಗೂ ನಾನು ಜೊತೆಗೆ ಸೇರಿರೋದು ನನ್ನ ಭಾಗ್ಯ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭ. ನಿಮ್ಮನ್ನ ನಾವು ನೋಡಿರ್ಲಿಲ್ಲ ಸರ್, ನಮ್ಮ ಬಳಗದ ಗ್ರೂಪ್ ಅಲ್ಲಿ ಇದ್ದೀರಾ, ಕರೆ ನಿಮ್ಮನ್ನ ನಾವು ನೋಡಿರ್ಲಿಲ್ಲ. ಇವತ್ತು ನೋಡೋ ಸೌಭಾಗ್ಯ ನಮಗೆ ಸಿಕ್ತು. ಇನ್ನು ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಬನ್ನಿ, ನಿಮ್ಮ ಒಂದು ಸಹಕಾರ ನಮಗೆ ಬೇಕು. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡೋ ಕಡೆಗೆ ಯಾರು ಹೋಗೋದೇ ಇಲ್ಲ. ಅದೇ ಅಲ್ಲೊಂದು ಪಾರ್ಟಿ ನಡೀತಾ ಇದೆ ಅಥವಾ ಇನ್ನೊಂದೇನೋ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಮನೆಯ ಯಜಮಾನ ಇಂಥದ್ದಕ್ಕೆ ಬರ್ಲಿಕ್ಕೆ ಶುರು ಮಾಡ್ತಾನೋ ಅವನ ಹಿಂದ ಮಕ್ಕಳು ಹೆಂಡತಿ ಎಲ್ಲರೂ ಬರ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇಡೀ ಆ ಫ್ಯಾಮಿಲಿನೇ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಳಪಡುತ್ತೆ. ಸೊ ನಿಮ್ಗೆ ಡಿವೈನ್ ಪಾರ್ಕ್ ಸಿ2 ಅಧಿಕಾರಿಗಳಾದ ಪಾಪಯ್ಯ, ವಿವೇಕ ಜಾಗೃತ ಬಳಗದ ಅಧ್ಯಕ್ಷರಾದ ನಾಗರಾಜ, ಎನ್ ಉಪಾಧ್ಯಕ್ಷರಾದ ಮಾರಣ್ಣ, ಖಜಾಂಚಿ ಕವಿತಾ, ಮಾರುತಿ, ನೇತಾಜಿ ಪ್ರಸನ್ನ ಕುಮಾರ್, ಸರಸ್ವತಮ್ಮ, ಗೀತಾ ಸುಂದರೇಶ್, ಅರುಣಮ್ಮ, ಜಯಲಕ್ಷ್ಮಿ, ವಿಜಯ, ಶ್ರೀದೇವಿ, ಗೀತಾ, ಅರ್ಚನಾ, ವಿನಯ್, ಶೇಖರಣ್ಣ ಮತ್ತು ಶಾಲೆಯ ಸಿಬ್ಬಂದಿ ಮಂಜಣ್ಣ ಮತ್ತು ಸಿಬ್ಬಂದಿ ವರ್ಗದವರು ಇದ್ರು.